ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಅದೆಷ್ಟೋ ಬಡ ಜೀವಗಳು ಈಗ ಹೊಟ್ಟೆಪಾಡಿಗಾಗಿ ಪರದಾಡುವಂತಾಗಿದೆ. ಹಾಗೆಯೇ ಇಲ್ಲೊಬ್ಬಳು ಅಜ್ಜಿ ಇತ್ತ ಮನೆಯೂ ಇಲ್ಲ, ಇತ್ತ ವ್ಯಾಪಾರವೂ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಹೌದು, ಹೀಗೆ ಕಣ್ಣೀರು ಹಾಕುತ್ತಾ ತನ್ನ ನೋವನ್ನು ತೋಡಿಕೊಳ್ಳುತ್ತಿರುವ ಈ ಅಜ್ಜಿಯ ಹೆಸರು ಸರೋಜಾ. ಇವಳು ಮೂಲತಃ ಜಗದೀಶ್ ನಗರದ ನಿವಾಸಿ. ಈ ಅಜ್ಜಿ ಸುಮಾರು 58 ವರ್ಷದಿಂದ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದಳು. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಅಜ್ಜಿಯ ಹೊಟ್ಟೆಗೆ ಕಲ್ಲು ಹಾಕಿದ್ದಾರೆ. ದಾಖಲೆಗಳು ಇದ್ದರೂ ಕೂಡ ಪಾಲಿಕೆ ಅಧಿಕಾರಿಗಳು ಏಕಾಏಕಿ ಬಂದು ಅಜ್ಜಿಯ ವ್ಯಾಪಾರಕ್ಕೆ ಬ್ರೇಕ್ ಹಾಕಿ ಈಗ ಸರೋಜಮ್ಮ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯನ್ನು ತಲುಪಿದ್ದಾರೆ. ಅಷ್ಟೇ ಅಲ್ಲದೆ ಜಗದೀಶ್ ನಗರದಲ್ಲಿ ಆಶ್ರಯ ಯೋಜನೆಯಲ್ಲಿ ಮನೆ ಹಾಕಿಸಿಕೊಡುವುದಾಗಿ ಹೇಳಿದ್ದ ಅಧಿಕಾರಿಗಳು ಕಳೆದ 10 ವರ್ಷಗಳಿಂದ ಕೇವಲ ಆಶ್ವಾಸನೆ ಕೊಡುತ್ತಾ ಬರುತ್ತಿದ್ದಾರೆ ಹೊರತು ಇದುವರೆಗೂ ಈಡೇರಿಲ್ಲ. ಇನ್ನುವರೆಗೆ ಯಾವುದೇ ಆಶ್ರಯ ಇಲ್ಲದೆ, ಇತ್ತ ವ್ಯಾಪಾರವೂ ಸಹ ಇಲ್ಲದೆ ಅಜ್ಜಿ ಈಗ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾಳೆ. ವಸತಿ ಸಚಿವರು ಇಲ್ಲಿನ ಜಗದೀಶ್ ನಗರದ ಬಡ ಜೀವಗಳಿಗೆ ಆದಷ್ಟು ಬೇಗ ಆಶ್ರಯ ಕಲ್ಪಿಸಿಕೊಡುವುದಾಗಿ ಹೇಳಿದ್ದಾರೆ ಹೊರತು ಆ ಕಾರ್ಯ ಇದುವರೆಗೂ ನಡೆದಿಲ್ಲ. ತೆಗೆದಿಟ್ಟುವಂತ ಏನು ಹೇಳಲಿಲ್ಲ ಸರ್. ಏಕೆ ಏಕೆ ಬಂದ್ರೆ 3 ಗಂಟೆ ಟೈಮಿಗೆ ಒಂದು 30 ಜನ 3 ಡಾಕ್ಟರ್ ತಗೊಂಡು ಒಂದು ಗಾಡಿ ಹಾಕೊಂಡು ಆದ್ರೆ ಒಂದು ಬಿಟ್ಟಾರೆ, ಬೇರೆ ಕಡೆ ಇಟ್ಟೇನಿ. ಈಗ ರೋಡ್ ಮ್ಯಾಗದೇವು ಹಂಗೆ ಕುಂತೇವ್ರಿ. ಈಗ ಬಿಡಿ ಅಂಗಡಿ ರೀ ಸರ್, ಸಣ್ಣಗೆ 58 ವರ್ಷ ಆದ್ರಿ ಸರ್. ನನ್ನ ಕಡೆಸಿ ಅದು ಅದಾವ್ರಿ, ಕಾರ್ಪೊರೇಷನ್ದು ಕಾಗದನೂ ಅದಾವ್ರಿ. ಏನ್ರಿ ಮತ್ತೆ ಹೂವನ್ ಕೊಡದ ಅಂದ್ರೆ ತೆಗಿ ಅಂದ್ರೆ ಹಂಗೆ ಹಾಕತ್ತೀರಿ ಸರ್? ಅದು ಇಲ್ಲ ಇದು ಇಲ್ಲ, ನಮ್ಗೆ ಏನೇನಿಲ್ಲ ರೀ, ಏನೂ ಇಲ್ಲ. ಗಪ್ಪ ಬಂದರು ತೆಗೆದು ಹಾಕೊಂಡು ಹೋಗ್ಯಾರ. ಎಷ್ಟು ಮಾಲ ಇತ್ತಮ್ಮ ಅಂಗಡಿ ಒಳಗೆ? ಅಂಗಡಿ ಒಳಗೆ ಇರ್ತೀರಿ, ಸುಳ್ಳೊಂದು ತಟ್ಟೊಂದು ಒಂದು 10,000 ರೂಪಾಯಿ ಒಳಗ್ರಿ ಸರ್. ನಮ್ಮದು ಕಮ್ಮದಕ್ಕೆ ಮಾಡೋದು ಎಷ್ಟು ದುಡಿತಿದ್ರಿ? ದಿವಸ ನಾವು ಒಂದು 2,000 ರೂಪಾಯಿ ದುಡ್ಕೊಂತಿದ್ದೀವಿ ರೀ. ದುಡ್ಕೊಂಡು ನಮ್ಮ ಹೊಟ್ಟೆ ಉಪ್ಚೇನ ಮಾಲ್ ತರಕ ಏನ್ರಿ ಅಲ್ಲಿ ಪೈ ಹೋಟೆಲ್ ಹಿಂದ್ಗಡೆ ರೀ ಸರ್. ಏನ್ರಿ ಬೈಲಪ್ಪನಗರ್ ತಗೊಂಡು ಹೋಗಿ ಈಗ 14 ದಿವಸ ಆತ್ರಿ. ಇವತ್ತಿಗೆ ಏನ್ ಮಾಡತ್ತಾರ? ಏನಿಲ್ಲ ರೀ, ಅಲ್ಲೇ ದಾರಿ ಮ್ಯಾಗ ಕುಂತವ್ರಿ. ಹಂಗ ಅಂಗಡಿ ಮ್ಯಾಗ ಕುಂತಾರಿ, ಇಟ್ಕೊಂಡು ಹಂಗ ರೋಡ್ ಮ್ಯಾಗ್ರಿ. ಈಗ ಹಂಗ ನಿಂತೇನೆ, ಹಿಂಗ ಕುಂತೇನ್ರಿ. 15 ದಿನ ರೀ.